ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಾಸ್ತು ನಾವ್ ಯಾಕೆ ವಾಸ್ತುವಿಗೆ ಇಷ್ಟು ಮಹತ್ವವನ್ನ ಕೊಡಬೇಕು ವಾಸ್ತು ಪ್ರಕಾರ ನಾವಿರುವಂತಹ ಸ್ಥಳ ಅಥವಾ ಕಟ್ಟುವಂತಹ ಮನೆ ಇಲ್ಲ ಅಂತ ಏನ್ ಸಮಸ್ಯೆ ಆಗುತ್ತೆ ವಾಸ್ತು ಅನ್ನೋದನ್ನ ಯಾವ ರೀತಿ ನೋಡ್ಬೇಕಾಗತ್ತೆ ಹಾಗೆನೆ ವಾಸ್ತು ನಾವು ವಾಸ ಮಾಡುವಂತಹ ಸ್ಥಳಕ್ಕೆ ಮಾತ್ರನಾ ಅಥವಾ ನಾವು ವ್ಯಾಪಾರ ವಹಿವಾಟು ಕಚೇರಿ ಈ ರೀತಿ ಎಲ್ಲದಕ್ಕೂ ಕೂಡ ನಾವು ವಾಸ್ತುವನ್ನ ನೋಡ್ಬೇಕಾ ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಕಾಶಾತ್ ಪತಿ ಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಸಾಕಷ್ಟು ಜನ ವಾಸ್ತುನ ನಂಬೋದೇ ಇಲ್ಲ ಆದ್ರೆ ಇನ್ನೂ ಸಾಕಷ್ಟು ಜನ ವಾಸ್ತುವನ್ನ ನಂಬ್ತಾರೆ ಯಾಕೆ ನಮ್ಮ ಸಂಸ್ಕೃತಿನಲ್ಲಿ ವಾಸ್ತುವಿಗೆ ಇಷ್ಟು ಮಹತ್ವವನ್ನು ನೀಡಲಾಗಿದೆ ವಾಸ್ತುವಿನ ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸಾಮಾನ್ಯವಾಗಿ ಯಾವುದೇ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಮನೆಯ ವಾಸ್ತು ಅಥವಾ ಕಚೇರಿಯ ವಾಸ್ತುವಾಗಬಹುದು ಅಥವಾ ಇನ್ಯಾವುದೋ ನೀವು ಇರುವಂತಹ ಮಳೆಗೆ ಇಟ್ಟಿರುವಂಥದ್ದಾಗಬಹುದು ಅದು ವಾಸ್ತು ಸರಿಯಾಗಿಲ್ಲ ಅಂದ್ರೇನು ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗುತ್ತೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದಿರುತ್ತೆ ಮತ್ತು ಆರೋಗ್ಯ ಒಂದೇ ಇಲ್ಲ ಸೊ ಮನೆಯಲ್ಲಿಯೇ ನೆಮ್ಮದಿನೂ ಇರೋದಿಲ್ಲ ಕಲಹಗಳಾಗಬಹುದು ಇವೆಲ್ಲವೂ ಈ ಮನೆಯ ವಾಸ್ತು ಕಚೇರಿಯ ವಾಸ್ತುನೂ ಕಾರಣ ಆಗುತ್ತೆ ಇವತ್ತು ನೋಡಿ ಎಷ್ಟೋ ಜನ ಕಚೇರಿಗಳು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಂತಹ ಅದರಲ್ಲಿ ಹೋಗಿ ಕೆಲವೇ ತಿಂಗಳಲ್ಲಿ ಅದು ಲಾಸಾಗಿ ಕಲಹಗಳಾಗಿ ಬಿಟ್ಟು ಹೋಗಿರುವಂಥದ್ದಿದೆ ಕೆಲವೊಂದು ವಾಸ್ತು ಆ ರೀತಿ ಇರುತ್ತೆ ಕೆಲವೊಂದು ನೆಗೆಟಿವ್ ಸಿಂಪ್ಟಮ್ಸ್ ಇರುವಂತಹ ಕೆಲವೊಂದು ಕಚೇರಿಗಳಲ್ಲಿನೂ ಸಹ ಅಲ್ಲಿ ಏನಾದರೂ ನೆಗೆಟಿವ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಈಗ ಪ್ರೇತ ಬಾಧೆ ಆಗ್ಬೋದು ಸೊ ವಿಚಿತ್ರವಾಗಿ ವರ್ತನೆ ಮಾಡುವಂಥದ್ದು ಕಲಹಗಳು ಜಾಸ್ತಿ ಬರುವಂಥದ್ದು ಅಲ್ಲಿ ಇರುವಂಥವ್ರ ಜೊತೆಯೇ ಕೆಲಸ ಮಾಡೋ ಏನು ಮಾಡ್ತಾ ಇರ್ತಾರೋ ಅಲ್ಲೇ ವಿಪರೀತವಾದಂಥ ಕಲಹಗಳಾಗುವಂಥದ್ದು ಈ ಥರ ಸಮಸ್ಯೆಗಳು ಪದೇ ಪದೇ ಬರ್ತಾ ಇರುತ್ತೆ ಅದಕ್ಕೆ ನಾವು ಹೆಚ್ಚು ಗಮನ ವಾಸ್ತುವು ಕೊಡಬೇಕು ಇವತ್ತು ನಾವು ಜ್ಯೋತಿಷ್ಯವನ್ನು ನೋಡ್ತೀವಿ ನಮಗೆ ಈಗ ಟೈಮ್ ಹೇಗಿದೆ ಈ ವರ್ಷ ಈ ವರ್ಷದಲ್ಲಿ ಮದುವೆಗಳು ಇದೆಯಾ ಅಥವಾ ಇನ್ಯಾವುದಾದ್ರೂ ಬಿಸ್ನೆಸ್ ಮಾಡಬಹುದಾ ಈ ಥರ ಇಲ್ಲ ಲೆಕ್ಕಾಚಾರ ಹೇಗಿರುತ್ತೋ ಈ ವಾಸ್ತು ವಿಚಾರದಲ್ಲಿನೂ ಲೆಕ್ಕಾಚಾರ ಇರುತ್ತೆ ಯಾವುದಾದರೂ ಒಂದು ಕಚೇರಿ ಆಗಬಹುದು ಅಥವಾ ಮನೆ ಆಗಬಹುದು ಯಾವುದಾದ್ರೂ ಒಂದು ದಿಕ್ಕು ಅಥವಾ ಒಂದು ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಇಡೀ ಆ ಸಂಸ್ಥೆ ಅಥವಾ ಆ ಮನೆ ಅಭಿವೃದ್ಧಿ ಇರೋದಿಲ್ಲ ಅನಾರೋಗ್ಯಕ್ಕೆ ಒಳಗಾಗುವಂಥದ್ದೇ ಇರುತ್ತೆ ಎಷ್ಟೋ ಮನೆಗಳು ಬಹಳ ದೊಡ್ಡದಾಗಿ ಅದ್ಧೂರಿಯಾಗಿ ಮನೆಯನ್ನು ಕಟ್ಟಿರ್ತಾರೆ ನೋಡೋಕ್ಕಂತೂ ಭಾಳ ಚೆನ್ನಾಗಿರುತ್ತೆ ಆದರೆ ಆ ಮನೆಯಲ್ಲಿ ಅಶಾಂತಿಯಲ್ಲಿ ಇಂದ ಕೂಡಿರ್ತಾರೆ ಅನಾರೋಗ್ಯದಿಂದ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಮತ್ತು ಸಾಲದ ಬಾಧೆಯಿಂದ ಮನೆ ಸೇಲ್ ಮಾಡುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಇದಕ್ಕೆಲ್ಲ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಒಂದೊಂದು ವಿಚಾರಗಳೂ ಒಂದೊಂದು ಸಮಸ್ಯೆಗಳು ತಂದು ಕೊಡುವಂಥದ್ದಿರುತ್ತೆ ಸಾಮಾನ್ಯವಾಗಿ ಬಹಳ ಜನ ಈ ರಸ್ತೆ ವಿಚಾರದಲ್ಲಿ ಎಂಟ್ರೆನ್ಸ್ ಏನಿರುತ್ತೆ ಕೆಲವೊಂದು ಎಂಟ್ರೆನ್ಸು ಪೂರ್ವ ಆಗ್ನೇಯದ ಕಡೆ ರೋಡ್ ಕುತ್ತಿನಾದರೂ ದಾರಿಶೂಲ ಅಂತ ಹೇಳ್ತೀವಿ ಇತ್ತು ಅಂತ ಹೇಳಿದ್ರೆ ಯಾವಾಗ ನೋಡಿದ್ರೂ ಅವರು ಮನೆಯಲ್ಲಿ ಅಷ್ಟು ಇರ್ತಾರೋ ಇಲ್ವೋ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನಲ್ಲಿ ಇತ್ಯರ್ಥಗಳೇ ನಡೀತಾ ಇರುತ್ತೆ ನೋಡಪ್ಪ ಈಗ ವಾರದಲ್ಲಿ ಹೋಗಬೇಕು ಈ ವಾರದಲ್ಲಿ ಕೇಸಿದೆ ಅಥವಾ ಇನ್ಯಾವುದೋ ಒಂದು ಜಮೀನು ವಿಚಾರದಲ್ಲಿ ಸಮಸ್ಯೆ ಇದೆ ತಿಂಗಳಿಗೆ ನಾಲ್ಕೈದು ಸತಿ ಇದಕ್ಕೆ ಹೋಗ್ಬೇಕಾಗುತ್ತೆ ಕೋರ್ಟ್ಗೆ ಸೊ ಈ ಥರ ಕಲಹಗಳು ಉಂಟಾಗುವಂಥದ್ದು ಇರುತ್ತೆ ಯಾವುದೋ ಒಂದು ಕಾರಣ ಅದು ಸುತ್ತತಾನೇ ಇರಬೇಕಾದಂಥ ಪರಿಸ್ಥಿತಿ ಇರುತ್ತೆ ಸೊ ಇದೂ ಎಂಟ್ರೆನ್ಸ್ ಕಲಹಗಳಿಗೆ ಕಾರಣ ಆಗುವಂಥದ್ದು ಇರುತ್ತೆ ಅದಕ್ಕೆ ಯಾವಾಗಲೂ ಆ ಪೂರ್ವದ ಆಗ್ನೇಯಕ್ಕೂ ಬಾಗಿಲ ಇಡಬೇಡಿ ಯಾಕಂತ ಹೇಳ್ತಾರೆ ಸಾಮಾನ್ಯವಾಗಿ ದಕ್ಷಿಣದ ರಸ್ತೆ ಇರುವಂಥವರು ಫಸ್ಟ್ ಪ್ರಿಫರೆನ್ಸ್ ತಗೊಳ್ಳೋದೇ ಪೂರ್ವ ಆಗ್ನೇಯ ಸೊ ಯಾರಿಗೂ ಗೊತ್ತಿಲ್ಲ ಪೂರ್ವ ಪೂರ್ವದ ರಸ್ತೆ ಇಲ್ಲ ನಮಗೆ ದಕ್ಷಿಣದ ರಸ್ತೆ ಪೂರ್ವದ ಬಾಗಿಲ ಇಡಬೇಕು ಅಂತ ಹೇಳ್ತಾರೆ ಅಲ್ಲಿ ಪೂರ್ವದ ಅಂದ್ರೆ ಪೂರ್ವದ ಈಶಾನ್ಯದ ಎಂಟ್ರೆನ್ಸ್ ಇರಬೇಕು ಪೂರ್ವದ ಆಗ್ನೇಯದಕ್ಕೆ ಎಂಟ್ರೆನ್ಸ್ ಇದ್ರೆ ಈ ತರ ಕಲಹಗಳು ಬರುತ್ತೆ ನೆಮ್ಮದಿ ಇರೋದಿಲ್ಲ ಸಮಸ್ಯೆಗಳು ಒಂದ್ರಿಂದ ಒಂದು ಬರ್ಲಿಕ್ಕೆ ಇರುತ್ತೆ ಅದಕ್ಕೆ ಹೆಚ್ಚು ವಾಸ್ತುವನ ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗತ್ತೆ ಗುರುಜಿ ನಾವು ವಾಸ್ತು ಮಾತನಾಡ್ತಾ ಇದ್ವಿ ವಾಸ್ತು ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ ಭೂಮಿಗೂ ಕೂಡ ವಾಸ್ತು ನೋಡ್ಬೇಕಂತ ಕಚೇರಿ ಆಗಿರ್ಬೋದು ನಾವ್ ಏನೇ ಒಂದು ಹೊಸದಾಗಿ ಕಟ್ಬೇಕು ಅಂತ ಪ್ರಯತ್ನ ಪಟ್ರು ಕೂಡ ಭೂಮಿನಲ್ಲಿ ಎನರ್ಜಿ ಇಲ್ಲ ಅಂತ ಅಂದ್ರೆ ಅದರಿಂದ ಕೂಡ ನಾವು ಸಮಸ್ಯೆಗಳನ್ನ ಅನುಭವಿಸ್ತೀವಿ ಖಂಡಿತ ಯಾಕಂತ ಹೇಳಿದ್ರೆ ಆ ಭೂಮಿಗೆ ನಾವು ಒಂದು ಏನೇ ಒಂದು ಬೆಳೆ ಬೆಳೆಬೇಕಾದ್ರೆ ಸತ್ವ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಯಾವ ಗಿಡಗಳು ಬೆಳೆಯಲ್ಲ ಅದೇ ರೀತಿ ಒಂದು ಮನೆಯನ್ನು ಕಟ್ಟಬೇಕಾದ್ರೂ ಅಲ್ಲಿ ಜೀವಾಂಶ ಇರಬೇಕು ಒಂದು ಪಾಸಿಟಿವ್ ವೈಬ್ರೇಷನ್ ಇರಬೇಕು ಆ ಪಾಸಿಟಿವ್ ವೈಬ್ರೇಷನ್ ಇರುವಂಥ ಜಾಗ ಏನಿರುತ್ತೆ ನೀವು ಮನೆ ಏನಿರುತ್ತೆ ಬೇಗನೂ ಆಗುತ್ತೆ ಮತ್ತು ಯಾವುದೂ ತೊಂದರೆಗಳು ಇಲ್ದಿರ ಸುಸೂಕ್ತವಾಗಿ ಚೆನ್ನಾಗಿ ಆಗಿಬಿಡ್ತೀರಾ ಮತ್ತು ಮನೆಗೆ ಹೋದ ಮೇಲೇನು ಒಂದು ಒಳ್ಳೆಯ ದಿನ ನೋಡಿ ಗೃಹಪ್ರವೇಶ ಪ್ರವೇಶ ಮಾಡಿದ್ರೇನು ನಿಮ್ಮ ಜನ್ರೇಷನ್ ಏನಿರುತ್ತೆ ಅದು ಬಿಟ್ಟು ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಜನರೇಷನ್ಗೂ ಸಹ ಅದು ಪೀಳಿಗೆಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕೊಡುವಂಥ ಒಂದು ಸುಂದರವಾದಂಥ ಮನೆ ಹೇಗೆ ನಿಮ್ಮ ಕಾನ್ಸೆಪ್ಟ್ ಇರುತ್ತೋ ಅದೇ ರೀತಿ ಜೀವನವೂ ಸುಂದರವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಮನೆ ನೋಡ್ಲಿಕ್ಕೆ ಭಾಳ ಚೆನ್ನಾಗಿದ್ದು ಅಲ್ಲಿ ಸಮಸ್ಯೆ ಇರುವಂತಹ ಜಾಗ ಆಗಿದ್ದರೆ ಅಲ್ಲಿ ಕುಟುಂಬ ನೆಮ್ಮದಿ ಇರೋದಿಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ ತೊಂದರೆಗಳು ಆಗುತ್ತೆ ಆವಾಗ ಏನಾಗುತ್ತೆ ಆ ನಂತರ ನಾವು ಹುಡುಕುವಂಥ ಪರಿಸ್ಥಿತಿ ಯಾಕೆ ಹಿಂಗಾಯಿತು ನಾವು ಸ್ವಂತ ಮನೆ ಬಂದ್ವಿ ಈ ಮನೆಗೆ ಬಂದಾಗಿಂದ ಈ ಥರ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆಯಲ್ಲ ಅನ್ನೋವಂಥದ್ದು ಆಲೋಚನೆಗೆ ಹೋಗ್ತೀರಾ ಅದಕ್ಕಿಂತ ಮುಂಚಿತವಾಗಿ ಇವತ್ತು ನಾನು ಭಾಳ ಸತ್ ಸಂಚಿಕೆಯಲ್ಲಿ ಹೇಳ್ತಾ ಇರ್ತೀನಿ ನೀವು ಇವತ್ತು ಮನೆ ಕಟ್ಟಬೇಕು ಅನ್ನೋಂಥ ಒಂದು ಪ್ಲಾನಿಂಗ್ ಇದ್ದರೆ ಫಸ್ಟು ಆ ಜಾಗವನ್ನು ಪರಿಶೀಲನೆ ಮಾಡಿ ಎಷ್ಟು ಪಾಸಿಟಿವ್ ಎಷ್ಟು ನೆಗೆಟಿವ್ ಇದೆ ಹೇಗೆ ಕಂಡುಹಿಡಬೇಕು ಸೊ ನೀವು ಸರಳವಾಗಿ ಮಾಡ್ಕೊಳ್ಳುವಂಥದ್ದಾಯಿತು ಅಂದರೆ ನಾನು ಈ ಹಿಂದೇನೋ ಈ ನವಧಾನ್ಯಗಳು ಬರುತ್ತಲ್ವ ಅದು ಒಂದು ಇಡಿಯಷ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದನ್ನು ಮಾಡಿ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿ ಆ ಜಾಗದಲ್ಲಿ ಏನು ಖರೀದಿ ಮಾಡಿರುವಂಥ ಜಾಗ ಆ ಮೂವತ್ತು ನಲ್ವತ್ತು ಸೈಟ್ ಹಾಕ್ಬೋದು ಅಥವಾ ದೊಡ್ಡ ಸೈಟ್ ಆಗ್ಬೋದು ಒಂದು ಜಾಗದಲ್ಲಿ ಹಾಕಿಡಿ ನೀರಾಂಶ ಹಾಕಿಡಿ ಕೇವಲ ಎರಡರಿಂದ ಮೂರು ದಿನದಲ್ಲಿ ಮಳಕೆ ಬಂದು ಚೆನ್ನಾಗಿ ಬಂದುಬಿಡುತ್ತೆ ಅದೇ ನೆಗೆಟಿವ್ ಸಿಂಪ್ಟಮ್ಸ್ ಇರುವಂಥ ಜಾಗ ಆಗಿದ್ದರೆ ಅಲ್ಲಿ ಬೂಸ್ಟ್ ಬಂದು ಅದು ಎಲ್ಲ ಕಪ್ಪು ವರ್ಣ ಆಗಿರುತ್ತೆ ಅಥವಾ ಆ ನೀರು ಹಾಕಿರುವಂಥ ಜಾಗದಲ್ಲಿ ಏನಿರುತ್ತೆ ಎಲ್ಲ ಸಿಳಿಕೆಗಳು ಬಿಟ್ಟಿರುತ್ತೆ ಅದು ಒಂದೊಂದು ಸಿಂಟಮ್ಸನ್ನು ಒಂದೊಂದು ತೋರಿಸುತ್ತೆ ಸೊ ನಾವಾದರೆ ಕೆಲವೊಂದು ಪಾಸಿಟಿವ್ ನೆಗೆಟಿವ್ ಕಂಡುಹಿಡಿಯುವಂಥ ಯಂತ್ರಗಳನ್ನು ಇಟ್ಕೊಂಡಿರ್ತೀವಿ ಏಕಂತ ಹೇಳಿದ್ರೆ ಈಗ ಹೋಗಿದ ತಕ್ಷಣ ಮೂರು ನಾಲ್ಕು ದಿನ ಕಾಯೋಕ್ಕಾಗಲ್ಲ ಕರೆಸ್ತಾರೆ ಇಲ್ಲ ನೋಡ್ತೀವಿ ಅಲ್ಲಿ ಹೇಗಿದೆ ಪಾಸಿಟಿವ್ ಎನರ್ಜಿ ಅಂತ ಸೊ ಅದನ್ನು ನೋಡಿ ಹೇಳಬಹುದು ಈಗ ಜಿಯೋ ಒತ್ತಡ ಕ ಕಟ್ಟಿ ಕಂಡಿಡಿಯುವಂಥದ್ದು ಏನದು ಈ ಸಿಡ್ಲುಗಳು ಬೀಳ್ತಾ ಇರುತ್ತೆ ನೋಡಿ ಆ ಸಿಡ್ಲು ಯಾವಾಗ ಆ ಶಕ್ತಿ ಹೇಳ್ಕೊಳ್ಳುತ್ತೆ ನೆಗೆಟಿವ್ ಶಕ್ತಿ ಅಂತ ಹೇಳ್ತೀವಿ ಅಲ್ಲಿ ಏನಾಗುತ್ತೆ ಅದೇ ಜಾಗ ಆಗಿದ್ದು ನಿಮ್ಮ ನೈಋತ್ಯ ಏನಾದರೂ ಆ ಜಾಗ ಆಗಿದ್ದು ಮಲ್ಕೊಳ್ಳೋ ಕೋಣೆ ಆಗಿದ್ದರೆ ಅಲ್ಲಿ ಸಮಸ್ಯೆ ಬರುತ್ತೆ ಈಗ ನಾವು ಅರ್ಥದಲ್ಲಿ ನಾವು ಗಮನಿಸ್ಬೋದು ಮ್ಯಾಗ್ನೆಟಿಕ್ ಎನರ್ಜಿ ಇದೆ ನೀವು ಉತ್ತರಕ್ಕೆ ಉತ್ತರಮುಖಿ ನಾವು ಮುಖಾಂತರವಾಗಿ ಮನೆಯನ್ನು ಕಟ್ತೀವಿ ಸೊ ಆ ಹಲೆಗಳು ಏನಿರುತ್ತೆ ಆ ನೆಗೆಟಿವ್ ಹಲೆ ನಿಮ್ಮ ರೇಖಾಂಶ ಏನಿರುತ್ತೆ ಆ ಜಾಗ ಹೇ ನೀವು ಖರೀದಿ ಮಾಡಿರುವಂಥದ್ದು ಏನಾದರೂ ನೆಗೆಟಿವ್ ಸಂಬಂಧಪಟ್ಟಂಥದ್ದು ಮೇಲೆ ಹೋಯಿತು ಅಂತ ಹೇಳಿದ್ರೂ ಸಮಸ್ಯೆ ಬರ್ತಾ ಇರುತ್ತೆ ಅದಕ್ಕೆ ನಾವು ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು ಮತ್ತು ಕಣ್ಣಿಗೆ ಕಾಣಿಸುವಂತಹದ್ದು ಜಾಗದಲ್ಲಿ ವಾಸ್ತು ಹೇಗೆ ಇರುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಮೂಲೆ ಬೆಳೆದಿರುತ್ತೆ ಅಥವಾ ಒಂದು ಮೂಲೆ ಕಟ್ಟಾಗಿರುತ್ತೆ ಸೊ ನಮ್ಮ ಕಣ್ಣಿಗೆ ಕಾಣಿಸೋವಂಥದ್ದು ಯಾವ ಮೂಲೆ ಬೆಳೆದಿದೆ ಯಾವ ಮೂಲೆ ಕಟ್ಟಾಗಿದೆ ಎಷ್ಟು ಮೂಲೆಗಳು ಬರುತ್ತೆ ಮೂರು ಮೂಲೆ ಬರುತ್ತೋ ನಾಲ್ಕು ಬರುತ್ತೆ ಚದುರ್ಭಾಗ ಬರುತ್ತೋ ಅಥವಾ ಆರು ಮೂಲೆ ಬರುತ್ತೋ ಸೊ ಈ ಥರನೂ ಕೆಲವೊಂದು ಜಾಗಗಳನ್ನು ವಿಂಗಡಣೆ ಮಾಡುವಾಗ ಇರುತ್ತೆ ಟ್ರಯಾಂಗಲಲ್ಲಿರುವಂಥ ಜಮೀನು ಎಷ್ಟಿದೆ ಎಷ್ಟೊಂದಿದೆಯಲ್ವಾ ಈಗ ನಿಮಗೆ ಕೆಲವೊಂದು ಮೂರು ಮೂಲೆ ಸೇರುವಂಥದ್ದು ಕೊನೆ ತ್ರಿಶೂಲ ಆಕಾರದಲ್ಲಿ ನೀಟಾಗಿ ಹೋಗಿ ಕಟ್ಟಾಗುತ್ತೆ ಲಾಸ್ಟಲ್ಲಿ ಕೊನೆಯಲ್ಲೇ ಹಾಗೆ ಮನೆಯೂ ಕಟ್ಟಿರ್ತಾರೆ ಆ ಮನೆಯಲ್ಲಿ ಅಭಿವೃದ್ಧಿ ಇರೋದಿಲ್ಲ ಸೊ ಅದನ್ನು ಆ ರೀತಿ ಇದ್ದಾಗ ಅದನ್ನು ಸೇಲ್ ಮಾಡಿಬಿಡ್ಬೇಕಾ ಸೊ ಆಗೋದಿಲ್ಲ ಸೊ ಅದಕ್ಕೆ ಯಾವ ರೀತಿ ನಾವು ಸರ್ ಮಾಡಿಕೊಳ್ಬಹುದು ಸೊ ಇದೇ ವಾಸ್ತವಕ್ಕೆ ಸಂಬಂಧಪಟ್ಟಂಥದ್ದು ಇರುತ್ತೆ ನಾನು ಯಾವಾಗಲೂ ಅಷ್ಟೇ ಇವತ್ತೇನಾದರೂ ಮನೆಯನ್ನು ಕಟ್ಟಿ ಸಮಸ್ಯೆ ಇದ್ದರೆ ಅದನ್ನು ಹೊಡೀರಿ ಅಥವಾ ಅದನ್ನು ಬೀಳಿಸಿ ಇನ್ನೊಂದೇನ ಕಟ್ಟಬೇಕು ಅಂತ ಹೇಳಲ್ಲ ಅದಕ್ಕೆ ಪೂರಕವಾಗಿರುವಂತಹ ಕೆಲವೊಂದು ಪರಿಹಾರಗಳನ್ನು ತೆಗೆದುಕೊಳ್ಬೇಕು ಈಗಾಗಲೇ ನೀವು ಕಟ್ಟಿಲ್ಲ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಈಗ ಈ ಮೂಲೆ ಕಟ್ಟಾಗ್ಬಿಟ್ಟಿದೆ ಅಂತೇಳುತ್ತೆ ಏನು ಹೇಳುತ್ತೆ ವಾಯುಮೂಲೆ ಕಟ್ಟಾದರೆ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಹೇಳಿದ ಮಾತು ಕೇಳಲ್ಲ ಕೋಪ ಸಿಟ್ಟು ನೀವು ಅನ್ಕೋಬಹುದು ಅಷ್ಟು ಬುದ್ಧಿವಂತೆ ಅಷ್ಟು ತಂದೆ ತಾಯಿ ಮೇಲೆ ಪ್ರೀತಿ ಇರುವಂತಹ ಮಗಳು ಮನೆ ಕಟ್ಟದ ಮೇಲೆ ಈ ಥರ ಏನು ವಾಯುಮೂಲೆ ಇರುವಂಥದ್ದೇನಾದರೂ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ ಅಥವಾ ವಾಯುಮೂಲೆ ಬೆಳೆದಿದ್ರೆ ಧನ ನಷ್ಟವನ್ನು ಉಂಟು ಮಾಡುತ್ತೆ ಸೊ ನೋಡಿ ಯಾವ ಥರ ಇದೆ ಕ್ಯಾಲ್ಕುಲೇಷನ್ ಅದೇ ಈಶಾನ್ಯ ಬೆಳೆದಿದ್ದರೆ ಬಹಳ ಉತ್ತಮವಾಗಿರುತ್ತೆ ಈಶಾನ್ಯ ಕಟ್ಟಾದರೆ ಸಮಸ್ಯೆ ಬರುತ್ತೆ ಭಾಳ ಜನ ಮೂವತ್ತು ನಲ್ವತ್ತು ಸೈಟನ್ನು ಖರೀದಿ ಮಾಡ್ತಾರೆ ಎಷ್ಟು ಮನೆಗಳು ನೋಡಿದ್ದೀನಿ ಈಶಾನ್ಯದಲ್ಲಿ ಕಟ್ ಮಾಡಿಬಿಟ್ಟಿರ್ತಾರೆ ಏನಕ್ಕೆ ಈಶಾನ್ಯ ಎಂಟ್ರೆನ್ಸ್ ಗುರುಗಳೇ ಅಲ್ಲಿ ಪಾರ್ಕಿಂಗ್ ಮಾಡಬೇಕು ಟೂ ವೀಲರು ಫೋರ್ ವೀಲರೋ ನಿಲ್ಲಿಸ್ಕೋಬೇಕು ಅದಕ್ಕೆ ಈಶಾನ್ಯ ಏನಾಗುತ್ತೆ ಅಲ್ಲಿ ನೀವು ಕಟ್ಟೋವಂಥ ಮೂಲೆಗಳು ಅಲ್ಲಿ ನಾಲ್ಕು ಒಂದು ಐದು ಆರು ಮೂಲೆ ಬಂದ್ಬಿಡುತ್ತೆ ಮನೆ ಕಟ್ಟುವಂಥದ್ದು ಅಲ್ಲಿ ಒಂದು ಸ್ವಲ್ಪ ನಾಲ್ಕು ಕಡೆ ಹಿಂದಕ್ಕೆ ಹೋಗ್ಬಿಡುತ್ತೆ ಈಶಾನ್ಯ ಆವಾಗೆಲ್ಲೂ ವಾಸ್ತು ಬಂತು ಅಲ್ವಾ ಸೊ ಈ ಥರ ಮನೆಗಳು ಎಷ್ಟಿದ್ದಾವೆ ನಾವು ನೋಡೋಕ್ಕೆ ನೋಡ್ತಾ ಇದ್ದರೆ ಎಲ್ಲನೂ ಹಾಗೆ ಮಾಡಿರುವಂಥದ್ದಿದೆ ಇದೆ ಸ್ಕ್ವಯರಲ್ಲಿ ಯಾರೂ ಮನೆಯನ್ನು ಕಟ್ಟಿಲ್ಲ ವಾಸ್ತು ಪ್ರಕಾರವಾಗಿ ಗಮನಿಸುವಂಥದ್ದು ಬಹಳ ಕಡಿಮೆ ಇದೆ ಸೊ ಹಾಗಿದ್ದಾಗ ಅದನ್ನು ಹೊಡೆದ್ಬಿಟ್ಟು ತಿರ್ಗ ಮನೆ ಕಟ್ಟಿ ಅಂತ ಹೇಳೋಕ್ಕಾಗುತ್ತಾ ಇಲ್ಲ ಅದಕ್ಕೆ ಪೂರಕವಾಗಿರುವಂಥ ಪರಿಹಾರಗಳು ಏನು ಮಾಡ್ಕೋಬೇಕು ಸೊ ಇದೇ ವಾಸ್ತುವಿಗೆ ಸಂಬಂಧಪಟ್ಟಂಥದ್ದು ಸೊ ಅಂಥ ಸಂದರ್ಭದಲ್ಲಿ ಏನು ಸಮಸ್ಯೆಗಳು ಬರುತ್ತೆ ಈಗ ಎಷ್ಟೋ ಜನ ಕೆಲವೊಂದು ಸಂಪು ಮಾಡಬೇಕು ಈ ದಕ್ಷಿಣದ್ದು ರಸ್ತೆ ಇರುತ್ತೆ ಆವಾಗ ಎಂಟ್ರೆನ್ಸ್ ಹೇಗಿರುತ್ತೆ ಅವರು ದಕ್ಷಿಣಾಭಿಮುಖವಾಗಿ ಓಡಾಡಬೇಕು ಆ ಕಡೆ ಪೂರ್ವಕ್ಕೆ ಮನೆಗಳಿದ್ದಾವೆ ಇದಕ್ಕೆ ಉತ್ತರಕ್ಕೆ ಮನೆಗಳಿದ್ದಾವೆ ವೆಸ್ಟ್ಗೂ ಮನೆಗಳಿದ್ದಾವೆ ಸೊ ಅಂಥ ಸಂದರ್ಭದಲ್ಲಿ ಮನೆಯನ್ನು ಕಟ್ಟಬೇಕಾದ್ರೆ ಸೊಂಪನ್ನು ಈಶಾನ್ಯದಲ್ಲಿ ಇಡುವಂಥದ್ದು ಅಗತ್ಯ ಇದೆ ಅನ್ನುವಂಥದ್ದಿದೆ ಆದರೆ ಅಲ್ಲಿ ಈಶಾನ್ಯದಲ್ಲಿ ಇಡೋಕ್ಕಾಗೋದಿಲ್ಲ ಅಲ್ಲಿ ಅಗ್ನಿಮೂಲೆಯಲ್ಲೇ ಸೊಂಪಿಡಬೇಕು ಅಲ್ಲೆಲ್ಲೂ ವಾಸ್ತು ಬಂತು ನೆಮ್ಮದಿ ಇರೋದಿಲ್ಲ ನೀರ್ನಂಶ ಅಂದರೆ ಬೆಂಕಿ ಇರುವಂಥ ಜಾಗದಲ್ಲಿ ನೀರಿನಂಶ ಇತ್ತು ಅಂದರೆ ಮನೆಯಲ್ಲಿ ಕಲಹಗಳು ಅಂತ ಹೇಳುತ್ತೆ ಸೊ ಎರಡನೇ ಆಪ್ಷನ್ಸ್ಗೆ ಹೋಗಬಹುದು ಅನ್ನುವಂಥದ್ದು ಲೆಕ್ಕಾಚಾರ ಆಗುತ್ತೆ ಸೊ ಈ ಥರ ಕ್ಯಾಲ್ಕುಲೇಷನ್ನು ಅದು ಬಾವಿ ಆಗಬಹುದು ಅಥವಾ ಆಗಬಹುದು ಕೆಲವೊಂದು ಅಗ್ನಿಮೂಲೆಯಲ್ಲಿದ್ದರೇನು ಕಲಹಗಳಕ್ಕೆ ಕಾರಣ ಆಗುತ್ತೆ ಅಂತ ಹೇಳುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ಒಳಗೊಂಡಿರುವಂಥ ವಾಸ್ತು ಆ ವಾಸ್ತುವಿಗೆ ಸಂಬಂಧಪಟ್ಟಂಥ ಸರಿಯಾದಂಥ ಗಮನಿಸಿ ಒಂದು ಮನೆಯನ್ನು ನಿರ್ಮಾಣ ಮಾಡಿದ್ರೆ ಅಭಿವೃದ್ಧಿ ಆಗುವಂಥದ್ದು ಇರುತ್ತೆ ಸೊ ಇಂತಹದಕ್ಕೆ ಈಗಾಗಲೇ ಮನೆಯನ್ನು ಕಟ್ಟುವಂಥವರಿಗೆ ಸಂಪೂರ್ಣ ವಾಸ್ತು ಯಂತ್ರ ಯಂತ್ರ ಈ ಕೆಲವೊಂದು ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಪಿಲ್ಲರ್ ಒಳಗಡೆನೆ ಹಾಕಿದಾಗ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕೆಲವೊಂದು ಏನು ಸಮಸ್ಯೆ ಇದೆ ಅಂತ ನೋಡಿ ಪರಿಹಾರವನ್ನು ಕೊಡೋದು ಉತ್ತಮವಾದಂತಹ ಅಭಿವೃದ್ಧಿಗೆ ಸಹಕಾರಿಯಾಗುತ್ತಮ ಓಕೆ ಗುರು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು